ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ಲಾಕ್ಡೌನ್ ಕಂಟಿನ್ಯೂ ಆಯಿತು ಮೇ 3ನೇ ತಾರೀಕಿನ ತನಕ. ನಿಮ್ಮ ಕೆಲಸ ಇಷ್ಟೇ, ಮನೆಯಲ್ಲಿರಬೇಕು. ಸ್ಟೇ ಹೋಮ್, ಸ್ಟೇ ಸೇಫ್. ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಅದೇ ಆಗಿದೆ. ಕೇಂದ್ರ ಸರ್ಕಾರದಿಂದ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಹಾಟ್ಸ್ಪಾಟ್ ಪಟ್ಟಿ ರಿಲೀಸ್ ಆಗಿದೆ. ರೆಡ್ ಝೋನ್, ಗ್ರೀನ್ ಝೋನ್, ಆರೆಂಜ್ ಝೋನ್, ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಕಲರ್, ಕೆಲವೇ ಕ್ಷಣದಲ್ಲಿ ರಿವೀಲ್ ಮಾಡ್ತಿದ್ದೀವಿ. ಬ್ರೇಕಿಂಗ್ ನ್ಯೂಸ್. ಬಹಳ ಕುತೂಹಲ ಇತ್ತು, ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳು ಈ ರೆಡ್ ಝೋನ್ಗೆ, ಗ್ರೀನ್ ಝೋನ್ಗೆ, ಆರೆಂಜ್ ಝೋನ್ಗೆ ಒಳಪಡುತ್ತೆ ಅಂತ ಕೇಂದ್ರ ಸರ್ಕಾರ ಇದೀಗ ರಿಲೀಸ್ ಮಾಡಿದೆ. ರೆಡ್ ಝೋನ್ನಲ್ಲಿ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಹೆಚ್ಚು ಪ್ರಕರಣ ಹೊಂದಿರುವಂತಹ ಹಾಟ್ಸ್ಪಾಟ್ ಜಿಲ್ಲೆ, ಕ್ಲಸ್ಟರ್ ಜೊತೆಗಿನ ಹಾಟ್ಸ್ಪಾಟ್ ಜಿಲ್ಲೆ ಅಂತ ವಿಂಗಡಣೆ ಮಾಡಿದ್ದಾರೆ. ರಾಜ್ಯದ 3 ಜಿಲ್ಲೆಗಳು ಹಾಟ್ಸ್ಪಾಟ್ ಲಿಸ್ಟ್ನಲ್ಲಿದೆ. ಯಾವ್ಯಾವ್ದು ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಬೆಂಗಳೂರು ನಗರ, ಮೈಸೂರು ಮತ್ತು ಬೆಳಗಾವಿ, ಈ 3 ಜಿಲ್ಲೆಗಳು ಕೂಡ ಹಾಟ್ಸ್ಪಾಟ್ ಲಿಸ್ಟ್ನಲ್ಲಿದೆ. ರೆಡ್ ಝೋನ್ನಲ್ಲಿ ಕರ್ನಾಟಕದ 3 ಜಿಲ್ಲೆಗಳು. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಲಿಸ್ಟ್ ಅಫಿಷಿಯಲ್ ಲಿಸ್ಟ್ ಅನೌನ್ಸ್ ಆಯಿತು. ಕರ್ನಾಟಕದ 3 ರೆಡ್ ಝೋನ್ ಇರುವಂತಹ ಜಿಲ್ಲೆಗಳು ಅಂದ್ರೆ ಬೆಂಗಳೂರು ಅರ್ಬನ್ ಅಂದ್ರೆ ಬೆಂಗಳೂರು ಸಿಟಿ ನಗರ, ಮೈಸೂರು ಮತ್ತು ಕುಂದಾನಗರಿ ಬೆಳಗಾವಿ. ಈ 3 ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಈ 3 ಜಿಲ್ಲೆಗಳು ಕೂಡ ಇದೀಗ ಹಾಟ್ಸ್ಪಾಟ್ ಅಂದ್ರೆ ಅತಿ ಹೆಚ್ಚು ಈ 3 ಸಿಟಿಗಳ ಮೇಲೆ ನಿಗಾ ಇಡಲೇಬೇಕು. ರೆಡ್ ಝೋನ್ ದಯವಿಟ್ಟು ಈ ಭಾಗದಲ್ಲಿ ಇರುವ ಮಂದಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು. 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತಹ ಬೆಂಗಳೂರು ನಗರ ಸಿಟಿ, ಇನ್ನು ಅದಕ್ಕೆ ಹೊಂದಿಕೊಂಡಿರುವಂತಹ ಸಾಂಸ್ಕೃತಿಕ ನಗರಿ ಮೈಸೂರು, ಬಿಕಾಸ್ ಆಫ್ ನಂಜನಗೂಡದಾದಂತಹ ದೊಡ್ಡ ಮಟ್ಟದ ಪ್ರಕರಣ, ಇನ್ನು ಬೆಳಗಾವಿ, ಕುಂದಾನಗರಿ ಬೆಳಗಾವಿ. ಹಾಗಾಗಿ ಈ 3 ಜಿಲ್ಲೆಗಳು ಕರ್ನಾಟಕದ ಹಾಟ್ಸ್ಪಾಟ್ ಜಿಲ್ಲೆಗಳಾಗಿ ಕೇಂದ್ರ ಹೊರಡಿಸಿರುವಂತಹ ಲಿಸ್ಟ್ನಲ್ಲಿ ಸ್ಥಾನ ಪಡೆದಿದೆ. ಹಾಗಾಗಿ ಮುಂಬರುವ ದಿವಸದಲ್ಲಿ ಈ ಕ್ಷಣದಿಂದಲೇ ದೊಡ್ಡ ಮಟ್ಟದಲ್ಲಿ ಬಿಗುವಿನ ಅಂದರೆ ಒಂದಷ್ಟು ಲಾಕ್ಡೌನ್, ಸೀಲ್ಡೌನ್ ಎಲ್ಲವೂ ನಡೆಯುತ್ತೆ. ರೆಡ್ ಝೋನ್, ಗ್ರೀನ್ ಝೋನ್, ಆರೆಂಜ್ ಝೋನ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನೋಡ್ತಿರುವಂತಹ ಬೆಳವಣಿಗೆ ಮಗದೊಮ್ಮೆ ನಿಮ್ಮ ಗಮನಕ್ಕೆ. ಬೆಂಗಳೂರು ಅರ್ಬನ್, ಮೈಸೂರು ಮತ್ತು ಬೆಳಗಾವಿ ರೆಡ್ ಝೋನ್ನಲ್ಲಿದೆ. ಕ್ಲಸ್ಟರ್ ಸಹಿತ ರಾಜ್ಯದ ಹಾಟ್ಸ್ಪಾಟ್ ಜಿಲ್ಲೆಗಳು 5 ಕರ್ನಾಟಕದಲ್ಲಿ. ಹಾಗಾದ್ರೆ ಯಾವುದದು? ಈಗ ಬರ್ತಿರುವಂತಹ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ನಗರ, ಮೈಸೂರು, ಬೆಳಗಾವಿ 3 ಹಾಟ್ಸ್ಪಾಟ್ ಆದರೆ ಮಗದೊಂದು ಕಡೆ ಕ್ಲಸ್ಟರ್ ಸಹಿತ ರಾಜ್ಯದ 5 ಜಿಲ್ಲೆಗಳು ಹಾಟ್ಸ್ಪಾಟ್ ಆಗಿದೆ. ಹಾಗಾದ್ರೆ ಯಾವುದದು? ದಕ್ಷಿಣ ಕನ್ನಡ ಕರಾವಳಿ ಭಾಗ, ತುತ್ತ ತುದಿಯಲ್ಲಿರುವಂಥ ಬೀದರ್, ಹಂಗೆ ಕೆಳಗಡೆ ಬಂದರೆ ಕಲಬುರಗಿ, ಅದಾದ್ಮೇಲೆ ಅಲ್ಲೇ ಬಾಗಲಕೋಟೆ, ಮತ್ತು ಮಧ್ಯ ಕರ್ನಾಟಕಕ್ಕೆ ಒಂದು ಸ್ವಲ್ಪ ಮೇಲಿರುವಂಥ ಧಾರವಾಡ. ಸೊ ಇಷ್ಟು ಈ 5 ಜಿಲ್ಲೆಗಳು ಕ್ಲಸ್ಟರ್ ಸಹಿತ ಹಾಟ್ಸ್ಪಾಟ್ ಜಿಲ್ಲೆಗಳು ಅಂತ ಇದೀಗ ಕೇಂದ್ರ ಹೊರಡಿಸಿರುವಂಥ ಅಫಿಷಿಯಲ್ ಪಟ್ಟಿಯಲ್ಲಿದೆ. ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಅದರಲ್ಲಿ 11 ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು, ಬಟ್ ಸ್ಟಿಲ್ ಅದರ ಕಡೆ ಗಮನ ಹರಿಸ್ತಾರೆ. ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳ ಪಟ್ಟಿ ಕೂಡ ಬಿಡುಗಡೆ ಮಾಡಿದೆ ಕೇಂದ್ರ. ಯಾವ್ಯಾವುದು? ಬಳ್ಳಾರಿ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಉಡುಪಿ, ಗದಗ, ತುಮಕೂರು, ಕೊಡಗು, ವಿಜಯಪುರ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ. ಈ 11 ಜಿಲ್ಲೆಗಳು ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು. ಡೂ ರಿಮೆಂಬರ್, ಹಂಗನ್ಬಿಟ್ಟು ಆರಾಮಾಗಿ ಈಸ್ ಔಟ್ ಆಗಿ ಸುಮ್ಮನೆ ಹೆಂಗೋ ಮಜಾ ಮಾಡ್ಬೋದು ಅಂತಲ್ಲ, ಬಹಳ ಗಮನ ಹರಿಸ್ಬೇಕು. ನೀವು ನೋಡ್ತಿರುವಂತಹ ಬೆಳವಣಿಗೆ, ಬೀದರ್, ಕಲಬುರಗಿ, ಬಾಗಲಕೋಟೆ, ಧಾರವಾಡ, ಇದೆಲ್ಲ 5 ಕ್ಲಸ್ಟರ್ ಸಹಿತ ಹಾಟ್ಸ್ಪಾಟ್ ಜಿಲ್ಲೆಗಳು. ರೆಡ್ ಝೋನ್ನಲ್ಲಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಂದರೆ ಬೆಂಗಳೂರು ನಗರ, ಮೈಸೂರು ಮತ್ತು ಇನ್ನೊಂದು ಕಡೆ ಬೆಳಗಾವಿ. ಅದನ್ನು ಹೊರತುಪಡಿಸಿ 5 ಕ್ಲಸ್ಟರ್ ಸಹಿತ ಹಾಟ್ಸ್ಪಾಟ್ ಜಿಲ್ಲೆಗಳು, ಅದನ್ನು ಹೊರತುಪಡಿಸಿ ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು ಅದು 11. ಹಾಗಾಗಿ ನಿಮ್ಮ ಜಿಲ್ಲೆಗಳು ಎಲ್ಲೆಲ್ಲಿ, ಯಾರ್ಯಾರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 18 ಕನ್ನಡ ನೋಡ್ತಾ ಇದ್ದೀರಾ, ನಿಮ್ಮ ನಿಮ್ಮ ಜಿಲ್ಲೆ, ನಿಮ್ಮ ನಿಮ್ಮ ಊರು ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಆ ಜಿಲ್ಲೆಗಳ ಪರಿಸ್ಥಿತಿ ಏನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಹೀಗಾಗಿ ಇದು ಈ ಕ್ಷಣ ಕೇಂದ್ರ ಹೊರಡಿಸಿರುವಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್. ನೀವು ನೋಡ್ತಿರುವಂತಹ ಬೆಳವಣಿಗೆಗಳು ರಾಜ್ಯದ 3, ರಾಜ್ಯದ 5 ಮತ್ತು ರಾಜ್ಯದ 11. ಇದಿಷ್ಟು ಕೂಡ ಬಹಳ
ಕುತೂಹಲಕಾರಿ ಬೆಳವಣಿಗೆ, ಕೊರೋನಾ ಹರಡ್ತಾ ಇರುವಂತಹ ಮಾಹಿತಿಯನ್ನು ಗಮನಹರಿಸಿ ಬೆಂಗಳೂರು ನಗರ, ಮೈಸೂರು ಮತ್ತು ಬೆಳಗಾವಿಯನ್ನ ಹಾಟ್ಸ್ಪಾಟ್ ಲಿಸ್ಟ್ನಲ್ಲಿ ರೆಡ್ ಝೋನ್ನಲ್ಲಿ ಇಟ್ಟಿದ್ದಾರೆ ಕರ್ನಾಟಕದ 3 ಜಿಲ್ಲೆಗಳು. ಅದನ್ನು ಬಿಟ್ಟರೆ ಕ್ಲಸ್ಟರ್ ಸಹಿತ ರಾಜ್ಯದ ಹಾಟ್ಸ್ಪಾಟ್ ಜಿಲ್ಲೆಗಳು 5, ಅದು ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಬಾಗಲಕೋಟೆ ಮತ್ತು ಧಾರವಾಡ. ಅದನ್ನು ಹೊರತುಪಡಿಸಿದರೆ 11 ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು, ಅಂದರೆ ಬಳ್ಳಾರಿಯಿಂದ ಶುರು ಮಾಡಿ ಇನ್ನು ಮೈಸೂರು ಭಾಗದಲ್ಲಿ ಮಂಡ್ಯ, ಬೆಂಗಳೂರು ಹತ್ತಿರ ಇರುವಂಥ ಬೆಂಗಳೂರು ಗ್ರಾಮಾಂತರ, ಮಧ್ಯ ಕರ್ನಾಟಕದ ದಾವಣಗೆರೆ, ಕರಾವಳಿ ಕಡೆ ಉಡುಪಿ, ಇನ್ನು ಗದಗ ಉತ್ತರ ಕರ್ನಾಟಕದ ಕಡೆ, ಇನ್ನು ಬೆಂಗಳೂರಿಗೆ ಹೊಂದಿಕೊಂಡಿರುವಂಥ ತುಮಕೂರು, ಕರ್ನಾಟಕದ ಕಾಶ್ಮೀರ ಅಂದರೆ ಅದು ಕೊಡಗು, ಮತ್ತು ಉತ್ತರ ಕರ್ನಾಟಕದಲ್ಲಿ ವಿಜಯಪುರ, ಬೆಂಗಳೂರಿಗೆ ಹೊಂದಿಕೊಂಡಿರುವಂಥ ಚಿಕ್ಕಬಳ್ಳಾಪುರ, ಇನ್ನು ಮಲೆನಾಡು ಕಡೆ ಉತ್ತರ ಕನ್ನಡ, ಇವೆಲ್ಲವೂ ಕೂಡ ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು ಅಂತ ಕೇಂದ್ರ ಹೊರಡಿಸಿರುವಂತಹ ಪಟ್ಟಿಯಲ್ಲಿ. ಹಾಟ್ಸ್ಪಾಟ್ ರೆಡ್ ಝೋನ್ ಪಟ್ಟಿಯಲ್ಲಿ ಅಫ್ಕೋರ್ಸ್ 3 ಜಿಲ್ಲೆ ನೋಡಿದ್ರಿ, ಕ್ಲಸ್ಟರ್ ಸಹಿತ ರಾಜ್ಯದ ಹಾಟ್ಸ್ಪಾಟ್ ಅಲ್ಲಿ 5 ಜಿಲ್ಲೆ ನೋಡಿದ್ರಿ, ಹಾಟ್ಸ್ಪಾಟ್ ಅಲ್ಲದ 11 ಜಿಲ್ಲೆಗಳ ಹೆಸರನ್ನು ನೋಡಿದ್ವಿ. ಇನ್ನು ಉಳಿದಂತಹ 11 ಜಿಲ್ಲೆಗಳಿದೆ, ಅದನ್ನ ಗ್ರೀನ್ ಝೋನ್ ಅಲ್ಲಿ ಕೊರೋನಾ ಪಾಸಿಟಿವ್ ಇಲ್ಲದ ಜಿಲ್ಲೆಗಳು ಅಂತ ಅನೌನ್ಸ್ಮೆಂಟ್ ಆಗಿದೆ. ಸೊ ಹಾಗಾಗಿ ಈ ಜಿಲ್ಲೆಗಳು ಒಂದಷ್ಟು ಈ ಕ್ಷಣಕ್ಕೆ ಸಮಾಧಾನ ನಿಟ್ಟುಸಿರನ್ನು ಬಿಡಬಹುದು. ಯಾವ್ಯಾವುದದು? ಲೆಟ್ಸ್ ಹ್ಯಾವ್ ಎ ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಹಾಟ್ಸ್ಪಾಟ್ ಅಲ್ಲದ 11 ಜಿಲ್ಲೆಗಳಿವೆ, ಅಂದರೆ ಗ್ರೀನ್ ಝೋನ್ನಲ್ಲಿರುವಂಥ ಜಿಲ್ಲೆಗಳಿವು. ಹಾಗಾದರೆ ಆ ಗ್ರೀನ್ ಝೋನಲ್ಲಿರುವಂಥ ಜಿಲ್ಲೆಗಳು ಯಾವ್ಯಾವುದು? ಆ ಊರಿನವರು, ಆ ಜಿಲ್ಲೆಯವರು ಒಂದಷ್ಟು ಸಮಾಧಾನ ಈ ಕ್ಷಣಕ್ಕೆ ಪಡ್ಕೋಬೋದು. ಹಾಗೆ ಮುಂದುವರಿಸಿ ಮುಂದಕ್ಕೆ ಅಲ್ಲಿ ಆಗಬಾರದು ಟಚ್ವುಡ್. ಓಕೆ, ಚಿಕ್ಕಮಗಳೂರು, ಮಲೆನಾಡು ಭಾಗ, ಮಲೆನಾಡು ಭಾಗ ಶಿವಮೊಗ್ಗ, ಹಾಗೆ ಕೆಳಗಡೆ ಬಂದರೆ ಹಾಸನ, ಓಕೆ ಆ 11 ಜಿಲ್ಲೆಗಳು ಯಾವ್ಯಾವುದು ಅಂತ ಅಪ್ಡೇಟ್ ಮಾಡಿ ನಿಮಗೆ ಅದನ್ನು ಪ್ಲೇ ಮಾಡೋಕ್ಕೆ ಶುರು ಮಾಡ್ತಿದ್ದೀವಿ. ಈ ಕ್ಷಣಕ್ಕೆ ಮಾಹಿತಿ ಸಿಗ್ತಾ ಇರೋದು ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನದು ಒಂದೇ ಕಡೆ ಬರುತ್ತೆ ಮಲೆನಾಡು ಕಡೆ ಆ ಭಾಗದಲ್ಲಿ. ಸೊ ಹಾಗಾಗಿ ಆ 3 ಜಿಲ್ಲೆಗಳು ಗ್ರೀನ್ ಝೋನ್ನಲ್ಲಿದೆ, ಏನು ವರಿನೇ ಮಾಡಬೇಡಿ. ಅದು ಬಿಟ್ಟರೆ ಅಫ್ಕೋರ್ಸ್ ಇನ್ನು ಯಾವ ಜಿಲ್ಲೆ ಉಳ್ಕೊಂಡಿದೆ ತಲೆಯಲ್ಲಿ? ಚಾಮರಾಜನಗರ ಉಳ್ಕೊಂಡಿದೆ ಗಡಿ ಜಿಲ್ಲೆಯಲ್ಲಿ. ಹಾಗೆ ಮುಂದಕ್ಕೆ ಬರೋದಾದರೆ ಇನ್ನೂ ಹಲವಾರು ಜಿಲ್ಲೆಗಳ ಮಾಹಿತಿ ಚಿತ್ರದುರ್ಗ ಉಳ್ಕೊಂಡಿರುತ್ತೆ. ಲೆಟ್ಸ್ ಹ್ಯಾವ್ ಲುಕ್, ಇನ್ನೂ ಅಪ್ಡೇಟ್ ಆಗ್ತಾ ಇದೆ ಈ ಕ್ಷಣ. ಕೇಂದ್ರ ರಿಲೀಸ್ ಮಾಡಿರುವಂತಹ ಮಾಹಿತಿ ಆಗಿರೋದ್ರಿಂದ ಅದು ನಿಮ್ಮ ಗಮನಕ್ಕೆ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಲೆಟ್ಸ್ ಸೀ ಯಾವ್ಯಾವ ಜಿಲ್ಲೆಗಳು. ಹಾ, ಎಕ್ಸಾಕ್ಟ್ಲಿ ನಾನು ಆಗಲೇ ಹೇಳಿದಾಗೆ ನಂಗೆ ನೆನಪಾಗಿದ್ದೆಲ್ಲ ಹೇಳ್ತಾ ಇದ್ದೀನಿ. ಚಿತ್ರದುರ್ಗ, ಈ ಕಡೆ ಚಾಮರಾಜನಗರ, ಕೊಪ್ಪಳ, ಈ 3 ಜಿಲ್ಲೆಗಳು ಕೂಡ ಶಿವಮೊಗ್ಗ, ಹಾಸನ ಆ ಭಾಗದ ಕಡೆ ಸೇರ್ಕೊಳ್ಳುತ್ತೆ, ಚಿಕ್ಕಮಗಳೂರು ಈ ಭಾಗದ ಕಡೆ ಸೇರ್ಕೊಳ್ಳೋದು. ಬಿಕಾಸ್ ಅಲ್ಲಿಂದ ಯಾವುದೂ ಕೂಡ ಏನು ಇದುವರೆಗೆ ವರದಿ ಆಗಿಲ್ಲ. ಸೊ ಹಾಗಾಗಿ ಅವರೆಲ್ಲೂ ಕೂಡ ಸೇಫ್ ಝೋನ್ನಲ್ಲಿದ್ದಾರೆ. ಸೊ ಕಂಪ್ಲೀಟ್ಲಿ ಗ್ರೀನ್ ಝೋನ್ನಲ್ಲಿ ಈ 11 ಜಿಲ್ಲೆಗಳು ಡಿಕ್ಲೇರ್ ಮಾಡಿದ್ದಾರೆ. ರಾಮನಗರ, ಯಾದಗಿರಿ, ರಾಯಚೂರು ಮಂದಿ ಒಂದಷ್ಟು ನಿರಾಳತೆ ಸಮಾಧಾನದಿಂದ ಇರ್ಬೋದು. ಹಾಗಾಗಿ 11 ಜಿಲ್ಲೆಗಳ ಪೈಕಿ 9 ಜಿಲ್ಲೆ ಈಗಾಗಲೇ ನಿಮ್ಮ ಗಮನ ಕೊಟ್ಟಿದ್ದೀವಿ. ಚಿತ್ರದುರ್ಗ, ಚಾಮರಾಜನಗರ, ಕೊಪ್ಪಳ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಇನ್ನು ರಾಯಚೂರು, ಯಾದಗಿರಿ ಮತ್ತು ರಾಮನಗರ, ಈ 9 ಜಿಲ್ಲೆಗಳು ಇದೀಗ ಗ್ರೀನ್ ಝೋನ್ನಲ್ಲಿರುವಂಥ ಜಿಲ್ಲೆಗಳು. ಅದು ಬಿಟ್ಟರೆ ಕೋಲಾರ, ಹಾವೇರಿ ಅನ್ನೋದಾಯ್ತಲ್ಲ ಅಲ್ಲಿಗೆ. ಸೊ ಗ್ರೀನ್ ಝೋನ್ನಲ್ಲಿರುವಂಥ 11 ಜಿಲ್ಲೆಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾಯಿತು ನಾವು. ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಚಿತ್ರದುರ್ಗ, ರಾಮನಗರ, ರಾಯಚೂರು, ಯಾದಗಿರಿ, ಚಾಮರಾಜನಗರ, ಕೋಲಾರ, ಹಾವೇರಿ, 11 ಗ್ರೀನ್ ಝೋನ್ನಲ್ಲಿರುವಂಥ ಜಿಲ್ಲೆಗಳು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಥಾಮಸ್ ಪುಷ್ಪರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಥಾಮಸ್. ಗುಡ್ ಈವ್ನಿಂಗ್ ಹರೀಶ್. ಈಗ ಈ ಲಿಸ್ಟ್ ಹೊರಗೆ ಬಂತು, ಇದು ನೆಕ್ಸ್ಟ್ ಕೆಲಸ ಏನು ರಾಜ್ಯ ಸರ್ಕಾರದ್ದು, ಮತ್ತು ಜನ ಏನ್ ಅನ್ಕೋಬೇಕೀಗ? ಬಹುಶಃ ರೆಡ್ ಆರೆಂಜ್ ಮತ್ತೆ ಗ್ರೀನ್ ಝೋನ್ ಅಂತ ಏನು ಬೈಫರ್ಗೇಟ್ ಮಾಡಲಾಗಿದೆ, ಅದರಲ್ಲಿ ತುಂಬಾ ಕಟ್ಟುನಿಟ್ಟಿನ ಕ್ರಮವನ್ನ ಮತ್ತೆ ಜನ ತುಂಬಾ ಅಲರ್ಟ್ ಆಗ್ಬೇಕಾಗಿರುವಂತ ಜಿಲ್ಲೆಗಳು ನಾವೇನು ರೆಡ್ ಝೋನ್ ಅಂತ ಏನ್ ಪರಿಗಣಿಸಲಾಗಿದೆ, ಆ 8 ರೆಡ್ ಝೋನ್ ಗಳಂತ ಏನಿದೆ ಅದರೊಳಗೂ ಕೂಡ ಬೈಫರ್ಗೇಟ್ ಮಾಡಿದ್ದಾರೆ. 3 ಜಿಲ್ಲೆಗಳು, ಅದರಲ್ಲಿ ಪ್ರಮುಖವಾಗಿ ಮೈಸೂರು,
ಅದೇ ರೀತಿ ಬೆಂಗಳೂರು ಬೆಳಗಾವಿ ಮೂರು ಜಿಲ್ಲೆಗಳಲ್ಲಿ ಕೊರೋನಾ ಪ್ರಕರಣಗಳು ಕಂಟ್ರೋಲ್ಗೆ ಬರೆದಿರುವಂತ ಪ್ರಮಾಣದಲ್ಲಿ ಹೆಚ್ಚಾಗಿರೋದ್ರಿಂದ ಥಾಮಸ್ ನನಗೆ ಈಗ ಜನಕ್ ಇನ್ಫಾರ್ಮೇಶನ್ ನಿಮ್ಮಿಂದ ಕೊಡಿಸಬೇಕಾಗಿರೋದು ಇದು ಜನರಲ್ ಅರ್ಥ ಆಗುತ್ತೆ ಈ ತರ ಹಿಂಗಾಗಿದೆ ಹಾಟ್ಸ್ಪಾಟ್ ಅಂತ. ಬಟ್ ಈ ಕ್ಷಣದಿಂದ ಹಾಟ್ಸ್ಪಾಟ್ ಅಂತ ಅನೌನ್ಸ್ ಆದ್ಮೇಲೆ ಈ ಏನು ರೆಡ್ ಝೋನ್ ಇದೆ ತೀವ್ರಗತಿಯಲ್ಲಿ ಮೂರು ಕಡೆ ಬೆಂಗಳೂರು ನಗರ, ಮೈಸೂರು ಮತ್ತು ಬೆಳಗಾವಿ, ನಾಳೆಯಿಂದ ಏನ್ ಚೇಂಜ್ ಆಗುತ್ತೆ ಈ ಭಾಗದಲ್ಲಿ? ಸೊ ಅದ್ರ ಬಗ್ಗೆ ಈಗ ತುಂಬಾ ಒಂದು ಗಂಭೀರವಾದ ಚಿಂತನೆಗಳು ನಡೀತವೆ. ಯಾಕಂದ್ರೆ ಬಿಬಿಎಂಪಿ ಕಮಿಷನರ್ ರವಿ ಕುಮಾರ್ ಅವರನ್ನು ಕೂಡ ನಾವು ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡಿದ್ವಿ. ಸರ್ಕಾರದ ಜೊತೆಗೆ ಒಂದು ಗಂಭೀರವಾದ ಮಾತುಕತೆನ ಸಿಎಸ್ ವಿಜಯಭಾಸ್ಕರ್ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತವೆ. ಯಾಕಂದ್ರೆ ಸಂಜೆ ಹೊತ್ತಿಗೆ ಈಗ ಕೆಲವು ಕ್ಷಣಗಳ ಮುನ್ನ ಕೇಂದ್ರ ಸರ್ಕಾರ ಇದನ್ನ ಘೋಷಿಸಿರುವಂತದ್ದು ರೆಡ್ ಝೋನು, ಅದರಲ್ಲೂ ಪ್ರಮುಖವಾಗಿ ರಾಜ್ಯದ ಮೂರು ಜಿಲ್ಲೆಗಳು ರೆಡ್ ಝೋನ್ ನ ಬಂದಿರುವಂತದ್ದು ಎಲ್ಲ ಒಂದ್ ಕಡೆ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂತಹ ವಿಷಯ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು, ಮೈಸೂರು, ಬೆಳಗಾಂ ಮೂರು ಕೂಡ ಪ್ರಮುಖವಾದಂತ ನಗರಗಳು. ಯಾಕಂದ್ರೆ ಸದ್ಯದ ಮಟ್ಟಿಗೆ ಏನು ಮೇ ಮೂರರವರೆಗೆ ಲಾಕ್ಡೌನ್ ಏನಿದೆ ಆ ಲಾಕ್ಡೌನ್ ನಂತರನೂ ಕೂಡ ಇಲ್ಲಿ ಪರಿಸ್ಥಿತಿ ಬಿಗಡಾಯಿಸುವಂತ ಸಾಧ್ಯತೆಗಳಿದೆ. ಆ ಆತಂಕವನ್ನು ಈಗಾಗಲೇ ಕಮಿಷನರ್ ವ್ಯಕ್ತಪಡಿಸಿದ್ರೆ ಆ ಕಾರಣದ ಹಿನ್ನೆಲೆಯಲ್ಲಿ ನಾಳೆಯಿಂದ ಸೀಲ್ ಡೌನ್ ಅನ್ನುವಂಥದ್ದನ್ನು ಈ ಒಂದು ಜಿಲ್ಲೆಗಳಲ್ಲಿ ಇದ್ರಲ್ಲಿ ತರಬೇಕು. ಯಾಕಂದ್ರೆ ಈಗಾಗಲೇ ಒಂದಷ್ಟು ವಾರ್ಡ್ಗಳಲ್ಲಿ ಸೀಲ್ ಡೌನ್ ಮಾಡಲಾಗಿದೆ ಹರೀಶ್, ಆದ್ರೆ ಅದು ಅಷ್ಟು ಸಮರ್ಪಕವಾಗಿ ಆಗಲ್ಲ. ಹಾಗಾಗಿ ಸೀಲ್ ಡೌನ್ ಅನ್ನುವಂಥದ್ದನ್ನ ಇನ್ನೂ ಹೆಚ್ಚಿನ ಒಂದು ವ್ಯಾಪ್ತಿಯ ನಮ್ಮ ಕೆಲವೊಂದು ಎರಡು ವಾರ್ಡ್ಗಳಿಗೆ ಮಾತ್ರ ಸೀಲ್ ಡೌನ್ ಅನ್ನುವಂಥ ಇದನ್ನ ಇದ್ ಮಾಡಿ ಸೀಮಿತಗೊಳಿಸಿದರೆ ಅದನ್ನ ಮತ್ತಷ್ಟು ವಾರ್ಡ್ಗಳಿಗೆ ವಿಸ್ತರಿಸುವಂತ ಚಿಂತನೆ ಇದೆಯಾ? ಯಾಕಂದ್ರೆ ಚಿಂತನೆ ಇದೆ ಅನ್ನುವಂತ ಮಾತನ್ನ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಕಮಿಷನ್ ಅವರು. ಯಾಕಂದ್ರೆ ಅಕ್ಕಪಕ್ಕದ ವಾರ್ಡ್ಗಳಲ್ಲಿ ಕಂಟ್ರೋಲ್ಗೆ ಬರ್ತಾ ಇಲ್ಲ ಜನ, ಅದರಿಂದ ಯಾರು ಕೂಡ ಅವೇರ್ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇನ್ನೊಂದಷ್ಟು ವಾರ್ಡ್ಗಳನ್ನ ಸೀಲ್ ಡೌನ್ ಮಾಡೋದ್ರ ಮೂಲಕ ಪರಿಸ್ಥಿತಿಯನ್ನ ಮತ್ತಷ್ಟು ಕಂಟ್ರೋಲ್ಗೆ ತರುವಂತ ಪ್ರಯತ್ನವನ್ನು ಮಾಡ್ಬೇಕನ್ನುವಂತ ಮಾತನ್ನು ಕೂಡ ಕಮಿಷನ್ ಹೇಳಿದ್ರು. ಇದೇ ಕಾನ್ಸೆಪ್ಟ್ ಬೆಳಗಾವಿ ಮತ್ತೆ ಮೈಸೂರಲ್ಲೂ ಕೂಡ ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಸೀಲ್ ಡೌನ್ ಅನ್ನುವಂತ ಕಾನ್ಸೆಪ್ಟ್ ಅಲ್ಟಿಮೇಟ್ ಆಗಿ ಥಾಮಸ್ ಈ ಮೂರು ಕಡೆ ತುಂಬಾ ಹೈ ಅಲರ್ಟ್, ಅದನ್ನ ಹೊರತುಪಡಿಸಿ ಕ್ಲಸ್ಟರ್ ಸಹಿತ ಇನ್ನು ಐದು ಜಿಲ್ಲೆ ಅಲ್ಲೂ ಕೂಡ ಹೆಚ್ಚಿನ ಗಮನ ಹರಿಸಬೇಕು, ಬಿಕಾಸ್ ಅದು ಮತ್ತೆ ದೊಡ್ಡ ಮಟ್ಟಕ್ಕೆ ಬರಬಾರದು. ಅದನ್ನ ಬಿಟ್ಟರೆ ಇನ್ ಆರೆಂಜ್ ಮತ್ತು ಗ್ರೀನ್ ಝೋನ್, ಸೊ ಈ ಬೆಳವಣಿಗೆ ಹೇಗಾಗುತ್ತೆ ಅಲ್ಲೆಲ್ಲ? ಖಂಡಿತ, ಇದು ಈ ಏನು ಉಳಿದಂತ ಈಗ ಎಂಟು ಇದ್ರೊಳಗಡೆ ರೆಡ್ ಝೋನ್ ನ ವ್ಯಾಪ್ತಿಯಲ್ಲಿ ಇರುವಂತ ಎಂಟು ಇದ್ರ ಪ್ರಕಾರ ಮೂರು ಏನು ಕಂಪ್ಲೀಟ್ ರೆಡ್ ಝೋನ್ ಅಂತ ಈಗಾಗಲೇ ಡಿಕ್ಲೇರ್ ಆಗಿದೆ. ಉಳಿದಂತ ಐದು ಜಿಲ್ಲೆಗಳೇನಿದೆ ಹರೀಶ್, ಆ ಐದು ಜಿಲ್ಲೆಗಳು ಕೂಡ ಆತಂಕದ ಗಡಿಯಲ್ಲಿರೋದು, ಗಡಿ ರೇಖೆ ಅಂತ ನಾವೇನ್ ಕರಿತೀವಿ ಆತಂಕದ ಗಡಿ ರೇಖೆಯಲ್ಲಿ ಇರೋದು, ಅಲ್ಲೂ ಕೂಡ ಆತಂಕ ಮುಂದಿನ ದಿನಗಳಲ್ಲಿ ಆಗಲ್ಲ ಅಂತ ಅಲ್ಲ ಅಪಾಯ ಅಲ್ಲೂ ಕೂಡ ಆರೆಂಜ್ ಝೋನ್ ಇರೋದೇನು ಆರೆಂಜ್ ಆರೆಂಜ್ ಅಂತ ಹೇಳಿದ್ರೆ ಅದೇನಂತ ಹೇಳಿದ್ರೆ ಆ ಪ್ರಕರಣ ಅಂತ ಒಂದ್ 28 ದಿನಗಳ ಇದ್ರೊಳಗಡೆ ಟೈಮ್ ಡ್ಯೂರೇಷನ್ ಅಲ್ಲಿ ಒಂದೇ ಒಂದು ಪ್ರಕರಣಗಳು ಕೂಡ ಪತ್ತೆ ಆಗದಿರುವಂತ ಜಿಲ್ಲೆಗಳನ್ನ ಆರೆಂಜ್ ಅನ್ನುವಂತ ರೀತಿಯಲ್ಲಿ. ಸೊ ಇವಾಗ ಹೆಂಗ್ ಇರುತ್ತೆ ಲಾಕ್ಡೌನ್ ಹಂಗೆ ಇರುತ್ತೆ ಅಲ್ಲೆಲ್ಲ ಮಾತ್ರ ಆಗಿದ್ರೆ? ಇಲ್ಲ, ಒಂದಷ್ಟು ಎಸೆನ್ಷಿಯಲ್ ಕಮಿಷನ್ ರಿಲ್ಯಾಕ್ಸೇಷನ್ ಅಂತ ಮಾಡಲಾಗಿದೆ ಹರೀಶ್. ಯಾಕಂತ ಹೇಳಿದ್ರೆ ಎಲ್ಲದನ್ನು ಕೂಡ ಕಟ್ಟುನಿಟ್ಟಾಗಿ ಸಂಪೂರ್ಣವಾಗಿ ಇದ್ ಮಾಡಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ಪ್ಯಾರಾಮೀಟರ್ಸ್ ಗಳನ್ನ ಏನ್ ಇದ್ ಮಾಡಲಾಗಿದೆ, ಒಂದಷ್ಟು ಅಂಶಗಳಿಗೆ ಸಡಿಲಿಕ್ಕೆ ಕೊಡುವಂತ ಒಂದಷ್ಟು ಇದನ್ನು ಘೋಷಣೆ ಮಾಡಲಾಗಿದೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಆದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಇದ್ದೇ ಇರ್ತದೆ, ಮಾಸ್ಕ್ ಹಾಕುವಂತದ್ದು ಕಡ್ಡಾಯ ಇರ್ತದೆ. ಈ ರೀತಿಯಾಗಿ ಕಂಪ್ಲೀಟ್ ಹೇಳ್ಬಿಡಿ ತಾಮಸ್, ಗ್ರೀನ್ ಝೋನ್ ಇರೋರು ಆರಾಮಾಗಿ ನಿಟ್ಟುಸಿರು ಬಿಡ್ಬೋದಾ? ಗ್ರೀನ್ ಝೋನ್ ಅಲ್ಲಿ ಇರೋದು ನಿಟ್ಟುಸಿರು ಬಿಡ್ಬೋದು. ಯಾಕಂದ್ರೆ ಆರೆಂಜ್ ಝೋನ್ಗಿಂತ ಸ್ವಲ್ಪ ಅಪಾಯ ಗ್ರೀನ್ ಝೋನ್ ಗಳಿಗಂತೂ ಇದ್ದೇ ಇದೆ ಹರೀಶ್. ಹಾಗಾಗಿ ಯಾವುದನ್ನು ಕೂಡ ಇದು ಕೇವಲ ಅದ್ರ ವ್ಯವಸ್ಥೆ ಸಂಪೂರ್ಣವಾಗಿ ಬುಡ ಮೇಲಾಗ್ತಿದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಡಲಾಗ್ತಿದೆ. ಕೊರೋನಾ ಕೇಸ್ಗಳ ಪ್ರಕರಣಗಳ ಸಂಖ್ಯೆ ಅನುಗುಣವಾಗಿ ಇದನ್ನ ಮಾಡಲಾಗಿದೆ. ಈ ಕ್ಷಣದ ಮಾಹಿತಿಗಾಗಿ ಒಟ್ಟಾರೆ 30 ಜಿಲ್ಲೆಯಲ್ಲಿ 11 ಗ್ರೀನ್ ಝೋನ್, 11 ಆರೆಂಜ್ ಝೋನ್ ಮತ್ತು 8 ರೆಡ್ ಝೋನ್ ನಲ್ಲಿ ಎರಡು ಭಾಗಗಳಾಗಿ ವಿಂಗಡಿಸಿಕೊಟ್ಟಿದ್ದಾರೆ, ಅದು ನಿಮ್ಮೆಲ್ಲರ ಗಮನಕ್ಕೆ. ಮೇ 3 ತಾರೀಕು ತನಕ ಲಾಕ್ಡೌನ್ ಆಗಿದೆ. ಈಗ ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಮಾಹಿತಿ ಪಟ್ಟಿ ಏನಿದೆ ಅದು ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಹಾಟ್ಸ್ಪಾಟ್, ಆರೆಂಜ್ ಝೋನ್, ರೆಡ್ ಝೋನ್ ಮತ್ತು ಗ್ರೀನ್ ಝೋನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆಲ್ಲರೂ ನೋಡ್ತಿರೋರಿಗೆ ಅನ್ಕೊಂಡಿರ್ಬೋದು ಹಾಟ್ಸ್ಪಾಟ್ ಅಂತ ಬಂತು, ಬೆಂಗಳೂರು ಸಿಟಿ ಇದೆ, ಮೈಸೂರು ಇದೆ, ಬೆಳಗಾವಿ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ಏನಿರುತ್ತೆ ಏನಿರಲ್ಲ ಏನಾಗುತ್ತೆ ಆ ಜಾಗಗಳಲ್ಲಿ ಅಂತ. ಸೊ ಹಾಗಾಗಿ ಒಂದಷ್ಟು ಮಾಹಿತಿ ನಿಮ್ಮ ಗಮನಕ್ಕೂ ಕೂಡ ಕೊಡೋದಕ್ಕೆ ಬಯಸ್ತಾ ಇದ್ವಿ. ಹಾಟ್ಸ್ಪಾಟ್ ಅಫ್ಕೋರ್ಸ್ ಅಲ್ಲಿ ಜಾಸ್ತಿ ಕೊರೋನಾ ಸೋಂಕಿತರು ಹೆಚ್ಚಾಗ್ತಾನೆ ಇರ್ತಾರೆ, ಪ್ರದೇಶವನ್ನು ಹಾಟ್ಸ್ಪಾಟ್ ಅಂತ ಈಗಾಗಲೇ ಗುರುತಿಡಿದ್ದಾರೆ. ಅಗತ್ಯ ವಸ್ತುಗಳನ್ನು ನಿಮ್ಮ ಮನೆ ಬಾಗಿಲೇ ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಲೇಬೇಕು ಮುಂದಿನ ದಿನದಲ್ಲಿ. ಯಾವುದೇ ಕ್ಷಣದಲ್ಲೂ ಕೂಡ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಕೂಡ ನಿಮ್ಮನ್ನು ಹೊರಗಡೆ ಬಿಡೋದಕ್ಕೆ ಬಹಳ ಬಹಳ ಕಷ್ಟ. ಸೊ ಈ ಭಾಗದಲ್ಲಿ ಯಾವಾಗಲೂ ಕೂಡ ಅದು ಬೆಂಗಳೂರು, ಮೈಸೂರು ಮತ್ತು ಬೆಳಗಾವಿಯನ್ನು ಒಳಗೊಂಡು ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಔಟ್ಪುಟ್ ಚೀಫ್ ಮಧು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಮಧು. ಗುಡ್ ಈವ್ನಿಂಗ್ ಹರೀಶ್. ಸಂತೋಷ ಪಡುವ ದಿನಗಳು ಹೊಟ್ಟೋಯ್ತು, ಸಮಾಧಾನ ಪಟ್ಕೊಳ್ಳೋ ದಿನಾನೂ ಹೊಟ್ಟೋಯ್ತು. ಈಗ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಅಲರ್ಟ್ನೆಸ್ ಘೋಷಣೆ ಆಗಿದೆ. ಹಾಗಾದ್ರೆ ಈ ರೆಡ್ ಮತ್ತು ಆರೆಂಜ್ ಮತ್ತು ಗ್ರೀನ್ ಹೇಗೆ ವಿಂಗಡಣೆ ಆಗುತ್ತೆ ಮುಂದಿನ ದಿನಗಳು, ನಾಳೆಯಿಂದ ಈ ಭಾಗಗಳು ಹೇಗಿರುತ್ತೆ?
ಸಿ ಹರೀಶ್, ಈಗಾಗ್ಲೇ ನೀವು ಇದನ್ನ ವೀಕ್ಷಕರಿಗೆ ಇನ್ನಷ್ಟು ಸಿಂಪ್ಲಿಫೈ ಮಾಡಿ ಹೇಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರಿ. ಪೂರಕವಾಗಿ ಇವತ್ತು ಬೆಳಿಗ್ಗೆ ಏನು ಮಧ್ಯಾಹ್ನದ ವೇಳೆಗೆ ಒಂದು ಹೊಸ ಗೈಡ್ ಲೈನ್ಸ್ ಬಂತು ಸೆಂಟ್ರಲ್ ಗವರ್ಮೆಂಟ್ ಇಂದ. ಆ ಗೈಡ್ ಲೈನ್ಸ್ ಬಂದ ನಂತರ ಅಂದ್ರೆ ಮೇ 20ರ ನಂತರ ಸಡಿಲಿಕ್ಕೆ ಆಗುವಂತಹ ಏನು ಈಗ ಏನಿದೆ ಸ್ಟ್ರಿಕ್ಟ್ ಆಗಿರುವಂತ ಒಂದು ಕಠಿಣವಾದ ಏನು ಲಾಕ್ಡೌನ್ ಏನಿದೆ ಅದನ್ನ ಸ್ಮಾರ್ಟ್ ಲಾಕ್ಡೌನ್ ಆಗಿ ಏನ್ ಕನ್ವರ್ಟ್ ಮಾಡ್ತಾ ಇದಾರೆ, ಆ ಕನ್ವರ್ಟ್ ಮಾಡುವಂತ ಸ್ಮಾರ್ಟ್ ಲಾಕ್ಡೌನ್ಗೆ ಪೂರಕವಾಗಿ ಯಾವ ಯಾವ ಏರಿಯಾಗಳಲ್ಲಿ ಇವತ್ತಿನ ಮಾರ್ಗಸೂಚಿಯನ್ನ ಯಾವ ರೀತಿಯ ಅಳವಡಿಸಬೇಕು ಅನ್ನೋದಕ್ಕೆ ಪೂರಕವಾಗಿ ಈ ಒಂದು ಹಾಟ್ಸ್ಪಾಟ್ ಮತ್ತು ರೆಡ್ ಝೋನ್ ಮತ್ತು ಗ್ರೀನ್ ಝೋನ್ ಯೆಲ್ಲೋ ಝೋನ್ ಗಳನ್ನ ಏನು ಗ್ರೀನ್ ಝೋನ್ ಗಳನ್ನ ಆರೆಂಜ್ ಝೋನ್ ಗಳನ್ನ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಈ ಒಂದು ತುಂಬಾ ಸೂಕ್ಷ್ಮವಾಗಿ ತುಂಬಾ ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ. ಈ ಮಧ್ಯಾಹ್ನ ಏನು ಏನು ಸಡಿಲಿಕೆಯನ್ನ ಮಾಡಿದ್ರು, ಸ್ಮಾರ್ಟ್ ಲಾಕ್ಡೌನ್ ಮಾಡಿದ್ರು, ಇಲ್ಲಿ ಅಂತಾರಾಜ್ಯ ವಾಹನ ಸಾಗಾಟಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಸರಕು ಸಾಗಣೆಗೆ ಅವಕಾಶ ಕೊಟ್ಟಿದ್ದಾರೆ, ರೈತರ ಕೃಷಿ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಕೆಲವು ನಗರ ವಲಯದಲ್ಲಿ ಕಟ್ಟಡದ ಅರ್ಧಂಬರ್ಧ ಏನ್ ನಿಂತಿದ್ದಾವೆ, ಕಟ್ಟಡಗಳು ಅಪೂರ್ಣವಾಗಿರುವಂತಹ ಕಟ್ಟಡ ಕಾಮಗಾರಿಗಳು, ಅಂತಹ ಕಾಮಗಾರಿಗಳು ನಡೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಲಭ್ಯ ಇರುವಂತಹ ಏನು ಕಾರ್ಮಿಕರನ್ನ ಬಳಸ್ಕೊಂಡು. ಆದ್ರೆ ಗ್ರಾಮೀಣ ಭಾಗದಲ್ಲಿ ಸಿಕ್ಕಾಪಟ್ಟೆ ಎಲ್ಲಾ ಹೊಸ ಕಟ್ಟಡ ನಿರ್ಮಾಣಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಹೊರ ರಾಜ್ಯಗಳಿಗೆ ಹೋಗುವಂತ ಏನು ಅಗತ್ಯ ವಸ್ತುಗಳ ಏನಿದೆ ಅಂತ ಒಂದು ಸಾಗಾಟ ಸಂಚಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಒಂದು ಅವಕಾಶ ಕೊಟ್ಟರೆ ಸಾಲದು, ಆದ್ರೆ ದಾರಿಯಲ್ಲಿ ಕೆಟ್ಟೋದ್ರೆ ಏನ್ ಮಾಡ್ತಿರ್ಬೇಕು? ಅದಕ್ಕಾಗಿ ಅಲ್ಲಿ ಏನು ಮೆಕ್ಯಾನಿಕ್ ಶಾಪ್ ಗಳಿಗೆ ಹೆದ್ದಾರಿಗಳಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಡಾಬಾಗಳಿಗೆ ಅವಕಾಶ ಕೊಟ್ಟಿದ್ದಾರೆ, ಕೆಲವೊಂದು ನಿರ್ದಿಷ್ಟ ಜಾಗಗಳಲ್ಲಿ ಹೋಟೆಲ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಆಲ್ರೆಡಿ ಲಾಕ್ಡೌನ್ ಸಂದರ್ಭಗಳಲ್ಲಿ ಈಗಾಗ್ಲೇ ಮಾಡಿರುವಂತ ಲಾಕ್ಡೌನ್ ಸಂದರ್ಭದಲ್ಲಿ ಈಗಾಗಲೇ ಸಿಗಾಕೊಂಡಿರುವಂತಹ ಏನು ವಾಹನ ಸವಾರರಿಗೆ ಅಲ್ಲಲ್ಲಿ ಉಳ್ಕೊಳ್ಳಕ್ ಅವಕಾಶ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪೂರಕವಾಗಿ ಆರ್ಥಿಕತೆಯನ್ನ ಏನು ಏನು ನಿಧಾನವಾಗಿ ಮೇಲಕ್ಕೆತ್ತುವಂತ ಚೇತರಿಕೆ ಕೊಡುವಂತ ಪ್ರಯತ್ನಕ್ಕೆ ಈ ಒಂದು ಮಾತುಗಳನ್ನ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲೇ ಈ ಒಂದು ಝೋನ್ ಗಳನ್ನ ಬಳಸಿದ್ದಾರೆ. ಸೊ ಈ ಆ ಲಾಕ್ಡೌನ್ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಆರಾಮಾಗಿ ಓಡಾಡಬಹುದಾ? ನೋ ವೇ, ಸಾಧ್ಯ ಇಲ್ಲ. ಆಗ ಓಡಾಡ್ಲಿಕ್ಕೆ ಅವಕಾಶ ಆಗ್ಬಾರ್ದು ಅಂತಾನೆ ಈ ಒಂದು ಝೋನ್ ಗಳನ್ನ ಮಾಡಿದ್ದಾರೆ. ಈ ಒಂದು ಏನ್ ರೆಡ್ ಝೋನ್ ಅಲ್ಲಿ ಏನಿದ್ದಾರೆ, ಇಂಥ ರೆಡ್ ಝೋನ್ ಅಲ್ಲಿ 20ರ ನಂತರವೂ ಕೂಡ ಕೇಂದ್ರ ಸರ್ಕಾರ ಸಡಿಲಿಕೆ ಕೊಟ್ಟಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಎಲ್ಲದಕ್ಕೂ ಕೂಡ ಸಡಿಲಿಕೆ ಕೊಡಕ್ ಆಗಲ್ಲ. ಈ ರೆಡ್ ಝೋನ್ ಅಲ್ಲಿ ಆ ಮಾರ್ಗಸೂಚಿಗಳನ್ನ ಸಮರ್ಪಕವಾಗಿ ಸೂಕ್ತವಾಗಿ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಸೊ ರೆಡ್ ಝೋನ್ ಅಲ್ಲಿ ಯಾರು ಹೊರಗಡೆ ಹೋಗ್ಬಾರ್ದು, ಯಾರು ಒಳಗಡೆ ಬರಬಾರ್ದು. ವಾಹನಗಳಿದ್ರು ಕೂಡ ಅದು ತುಂಬಾ ಅಗತ್ಯ ಸೇವೆಗಳಿದ್ರೆ ಮಾತ್ರ ಬಿಡಬೇಕು, ಅದನ್ನು ಕೂಡ ಕೆಲವೊಂದ್ಸಲ ಬಿಡಲ್ಲ. ಆಂಬ್ಯುಲೆನ್ಸ್ ಗಳಿಗೆ ಮಾತ್ರ ಅವಕಾಶ ಕೊಡಬೇಕು, ಈ ರೀತಿ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ನಾಳೆಯಿಂದ ಮಧು ಸರ್ಕಾರ ಏನ್ ಮಾಡುತ್ತೆ, ಜನ ಏನ್ ಮಾಡ್ಬೇಕು? ಸರ್ಕಾರ ಖಂಡಿತ ಈಗ ಮಾರ್ಗಸೂಚಿಗೆ ಅನುಗುಣವಾಗಿ ಮಧ್ಯಾಹ್ನ ಬಿಡುಗಡೆ ಆಗಿರುವಂತಹ ಮಾರ್ಗಸೂಚಿ ಮತ್ತು ಈಗ ಸಂಜೆ ಬಿಡುಗಡೆ ಆಗಿರುವಂತಹ ಝೋನಲ್ ವ್ಯವಸ್ಥೆ ಏನಿದೆ ಆ ಎರಡನ್ನು ಕೂಡ ತಾಳೆ ಹಾಕಿ ರಾಜ್ಯ ಸರ್ಕಾರ ಯಾವ ಭಾಗದಲ್ಲಿ ಯಾವ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂತ ರೂಪುರೇಷೆಯನ್ನ ಈಗಷ್ಟೇ ಏನು ಈಗ ಬಿಡುಗಡೆ ಮಾಡ್ತಾರೆ. ಖಂಡಿತವಾಗಿ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಮುನ್ಸಿಪಲ್ ಕೌನ್ಸಿಲ್ಗಳು ಆಯಾ ಭಾಗದಲ್ಲಿ ಬಿಡುಗಡೆ ಮಾಡ್ತಾರೆ. ಅದಕ್ಕನುಗುಣವಾಗಿ ಸರ್ಕಾರ ಏನು ನಿಯಮಗಳನ್ನ ರೂಪಿಸಿರುತ್ತೆ, ಅದಕ್ಕನುಗುಣವಾಗಿ ಜನರು ಕೂಡ ಪೂರಕವಾಗಿ ರಿಯಾಕ್ಟ್ ಮಾಡ್ಬೇಕಾಗುತ್ತೆ. ಅದರ್ವೈಸ್ ಹೊರಗಡೆ ಬಂದ್ರೆ ಮಾರ್ಗಸೂಚಿ ಮತ್ತು ಈ ಝೋನ್ ಗಳನ್ನ ಸಾಮ್ಯತೆಯನ್ನ ಹೊರತುಪಡಿಸಿ ಇವರೇನಾದ್ರೂ ಏನು ಟೇಕನ್ ಫಾರ್ ಗ್ರಾಂಟೆಡ್ ತರ ಹೊರಗೆ ಬಂದ್ರೆ ಕಟ್ಟುನಿಟ್ಟಿನ ಆದ ಏನು ಕ್ರಮಗಳಿಗೂ ಕೂಡ ಮಧ್ಯಾಹ್ನದ ಮಾರ್ಗಸೂಚಿಯಲ್ಲಿ ಈ ಝೋನ್ ಗಳಿಗೆ ಪೂರಕವಾಗುವಂತೆ ಒಂದಷ್ಟು ಕ್ರಮಗಳನ್ನು ಕೂಡ ಸೂಚಿಸಿದ್ದಾರೆ ಹರೀಶ್. ವೆರಿ ಟ್ರೂ, ಥ್ಯಾಂಕ್ ಯು ಸೋ ಮಚ್ ಮಧು, ಈ ಕ್ಷಣದ ಮಾಹಿತಿಯನ್ನು ಬ್ರೀಫ್ ಆಗಿ ಕೊಟ್ಟಿದ್ದಕ್ಕೆ. ಇದು ನಿಮ್ಮೆಲ್ಲರ ಗಮನಕ್ಕೆ, 8 ರೆಡ್ ಝೋನ್ ಅಲ್ಲಿ, 11 ಆರೆಂಜ್ ಝೋನ್ ಅಲ್ಲಿ, 11 ಗ್ರೀನ್ ಝೋನ್ ಅಲ್ಲಿ. ಅದರಲ್ಲೂ 8 ರೆಡ್ ಝೋನ್ ಅಲ್ಲಿ 3 ಅತ್ಯಂತ ಇನ್ನು ದೊಡ್ಡ ಮಟ್ಟದಲ್ಲಿ ಗಮನ ಹರಿಸಬೇಕು, ಅದು ಬೆಂಗಳೂರು ಸಿಟಿ, ಮೈಸೂರು ಮತ್ತು ಬೆಳಗಾವಿ. ಅದನ್ನು ಬಿಟ್ಟರೆ ಕ್ಲಸ್ಟರ್ ಸಹಿತ ಮತ್ತು 5 ಜಿಲ್ಲೆಗಳಿವೆ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಕರಣ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ಲೆಟ್ಸ್ ವೇಟ್ ಅಂಡ್ ವಾಚ್. ಇದು ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಮಾರ್ಗಸೂಚಿ ಮತ್ತು ಝೋನ್ ಲಿಸ್ಟ್. ಇನ್ನು ರಾಜ್ಯ ಅದನ್ನ ತೆಗೆದುಕೊಂಡು ಯಾವ ರೀತಿ ಹೇಗೆ ಮಾರ್ಗಸೂಚಿಯನ್ನು ಡಿಸೈನ್ ಮಾಡ್ತಾರೆ ಅಂತ ನಾವು ಕಾದ್ ನೋಡೋಣ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಕೂಡ ಸ್ಥಗಿತಗೊಳಿಸಲಾಗಿದೆ. ಆದ್ರೆ ರೈಲುಗಳ ಸಂಚಾರ ಆರಂಭವಾಗಬೇಕು ಅನ್ನೋ ಕೂಗು ಮಾತ್ರ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಆದ್ರೆ ಇಂಥ ಸಂದರ್ಭದಲ್ಲಿ ರೈಲಲ್ಲಿ ಪ್ರಯಾಣ ಮಾಡೋದು ಎಷ್ಟು ಸರಿ ಅನ್ನೋ ಕ್ವಶನ್ ಮಾರ್ಕ್. ಊರಿಗೆ ಹೋಗೋ ಅನಿವಾರ್ಯತೆ ಇರಬಹುದು ನಿಜ, ಆದರೆ ಕೊರೋನಾ ಹರಡದಂತೆ ಮುಂಜಾಗ್ರತೆ ವಹಿಸೋದು ಕೂಡ ಸಾಮಾಜಿಕ ಜವಾಬ್ದಾರಿ ಖಂಡಿತ ಹೌದು. ಇದು ನ್ಯೂ ಸೈಟಿನ ಕಾಳಜಿ ಕೂಡ ಹೌದು. ಇಲ್ಲಿ ನೋಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಈ ಜನ. ರೈಲು ಓಡಿಸ್ತಾರೆ ಅಂತ ಅದ್ಯಾರೋ ಸುಳ್ಳು ಸುದ್ದಿ ಹಬ್ಬಿಸಿದ್ದೆ ತಡ ಮುಂಬೈನ ಬಾಂದ್ರಾ ರೈಲು ನಿಲ್ದಾಣಕ್ಕೆ ಜನರು ಓಡೋಡ್ ಬಂದಿದ್ರು. ಕೊರೋನಾ ಲಾಕ್ಡೌನ್ ಅನ್ನೇ ಸೈಡ್ಗಿಟ್ಟು ಊರಿಗೆ ಹೋಗೋ ಧಾವಂತದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಮರೆತಿದ್ರು.
ವಿಮಾನ ಬಸ್ ರೈಲಿನ ಪ್ರಯಾಣದಂತಹ ದುಸ್ಸಾಹಸಕ್ಕೆ ಕೈ ಹಾಕೋದು ಈಗಂತೂ ಬೇಡವೇ ಬೇಡ. ರೈಲಿನಲ್ಲಿ ಜನ ಕಿಕ್ಕಿರಿದು ಸಂಚಾರ ಮಾಡ್ತಾರೆ, ಒಬ್ಬರಿಗೊಬ್ಬರು ಮೈಕೈ ತಾಕಿಕೊಂಡೇ ಸಂಚಾರ ಮಾಡ್ತಾರೆ. ರೈಲಿನಲ್ಲಿ ಸಾಮಾನುಗಳನ್ನು ತುಂಬಿಕೊಂಡು ಊರಿಗೆ ಹೋಗೋ ಧಾವಂತ ಇರುತ್ತೆ ಹೊರತು ಕೊರೋನಾ ಹರಡುತ್ತೆ ಅನ್ನೋ ಚಿಂತೆಯೇ ಇರೋದಿಲ್ಲ. ಸುದೀರ್ಘ ಪ್ರಯಾಣದಲ್ಲೂ ಕೊರೋನಾ ಹರಡೋ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ರೈಲು ಸಂಚಾರ ಆರಂಭಿಸಿದ್ರೆ ರೈಲು ಏರಿ ಊರಿಗೆ ಹೋದ ಮೇಲೆ ಊರಿನಲ್ಲಿರೋರಿಗೆಲ್ಲ ಸೋಂಕು ಹರಡೋ ಸಾಧ್ಯತೆಗಳಿರುತ್ತವೆ. ವಯೋವೃದ್ಧರು, ಮಕ್ಕಳು, ನಿಮ್ಮ ಸಂಬಂಧಿಕರಿಗೆ ಅಲ್ಲವೇ ಕೊರೋನಾ ಹರಡೋದು. ಅಕಸ್ಮಾತ್ ಊರಲ್ಲಿರೋ ವೃದ್ಧರು, ಮಕ್ಕಳಿಗೆ ಕೊರೋನಾ ಸೋಂಕು ತಗುಲಿದ್ರೆ ವೆಂಟಿಲೇಟರ್, ಪ್ರತ್ಯೇಕ ಆಸ್ಪತ್ರೆಯಂತಹ ವ್ಯವಸ್ಥೆಗಳಿಲ್ಲದ ಗ್ರಾಮಗಳಲ್ಲಿ ಚಿಕಿತ್ಸೆ ಕಷ್ಟವಾಗಬಹುದು. ಅಷ್ಟಕ್ಕೂ ಸರ್ಕಾರ ಯಾವುದೇ ರೈಲುಗಳನ್ನು ಓಡಿಸುತ್ತಿಲ್ಲ. ಜನ ಪ್ರಯಾಣಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕೋದು ಬೇಡ. ಇದು ನ್ಯೂಸ್ 18 ಕಾಳಜಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ತುಂಬಾ ವಾರದಿಂದ ಕಾಡ್ತಾ ಇದ್ದಂತ ಒಂದು ಪ್ರಶ್ನೆ, ಯಕ್ಷ ಪ್ರಶ್ನೆ ಉಳ್ಕೊಂಡ್ಬಿಟ್ಟಿತ್ತು. ನಂಜನಗೂಡು ಫಾರ್ಮಸಿ ಕಾರ್ಖಾನೆಗೆ ಕೊರೋನಾ ಹೇಗೆ ಬಂತು? ಇವತ್ತು ಒಂದೇ ದಿನ 9 ಜನರಿಗೆ ಸೋಂಕು ಕಾಣಿಸ್ಕೊಂಡಿದ್ದಾದ್ರೂ ಹೇಗೆ? ಆ ಸೋಂಕಿನ ಮೂಲವನ್ನ ಕೊನೆಗೂ ಪತ್ತೆ ಹಚ್ಚಿದೆ ರಾಜ್ಯ ಸರ್ಕಾರ. ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇದ್ದೀರ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಜುಬಿಲಿಯಂಟ್ ಕಾರ್ಖಾನೆಗೆ ಸೋಂಕು ತಂದಿದ್ದೇ ವಿದೇಶಿಗರು. ಚೀನಾ, ಜಪಾನ್, ಅಮೆರಿಕ, ಜರ್ಮನಿಯಿಂದ ಬಂದಿದ್ದ ವಿದೇಶಿಗರು 14 February 2018 ಬಂದು ಹೋದ ಮೇಲೇನೆ ಈ ಕೊರೋನಾ ಶುರುವಾಗಿದ್ದು. ಮೈಸೂರಿನಲ್ಲಿ ಇದುವರೆಗೆ ಒಟ್ಟು 58 ಜನರಿಗೆ ಕೊರೋನಾ ಸೋಂಕು, 58 ಕೇಸಲ್ಲಿ 46 ಸೋಂಕಿತರು ಜುಬಿಲಿಯಂಟ್ ಕಂಪನಿ ನೌಕರರೇ ಆಗಿದ್ದಾರೆ. ವಿದೇಶಿಗರಿಂದ ಏನು ಸೋಂಕು ಬಂತು ಅಂತ ಸಚಿವ ಸುರೇಶ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ತನಕ 780 ಜುಬಿಲಿಯಂಟ್ ಕಾರ್ಮಿಕರಿಗೆ ಕೊರೋನಾ ಪರೀಕ್ಷೆ ಆಗಿದೆ ಅಂತ ಕೂಡ ಸುರೇಶ್ ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಮೈಸೂರ್ದು ನಂಜನಗೂಡ್ದು ಜುಬಿಲಿಯಂಟ್ ಅಂತ ಏನಿದೆ ಅಲ್ಲಿಗೆ ಸುಮಾರು ಜನ ಫೆಬ್ರವರಿ ಕೊನೆಯಿಂದ ವಿದೇಶಿ ನಾಗರಿಕರು ಬಂದಿದ್ದಾರೆ. ಅದು USA ಇರ್ಬೋದು, ಜರ್ಮನಿ ಇರ್ಬೋದು, ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ಇವರೆಲ್ಲರಿಂದ ಕೂಡ ಬಂದಿದ್ದಾರೆ. ನಮ್ಮಲ್ಲಿ 13th March ಮೊದಲನೇ ಸಿಂಪ್ಟಮ್ P52 ನಲ್ಲಿ ಕಂಡಿದ್ದು. ಇದುವರೆಗೂ ಆ ಫ್ಯಾಕ್ಟರಿ ಓನರ್ ಈಸ್ ನಾಟ್ ಅವೈಲಬಲ್ ಫಾರ್ ಟೆಸ್ಟಿಂಗ್ ಬಿಕಾಸ್ ಈಸ್ ಇನ್ ಡೆಲ್ಲಿ. ಪ್ರೊಡಕ್ಷನ್ ಮ್ಯಾನೇಜರ್, ಆಫೀಸ್ ಸ್ಟಾಫ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಯೂನಿಟ್ ಎಲ್ಲರೂ ಕೂಡ ಟೆಸ್ಟ್ ಮಾಡಿದೀವಿ. ಅವರೆಲ್ಲರೂ ಕೂಡ ಪಾಸಿಟಿವ್ ಆಗಿದ್ದಾರೆ. 780 ಟೆಸ್ಟ್ ನಂಜನಗೂಡಿನ ಆ ಜುಬಿಲಿಯಂಟ್ ಫ್ಯಾಕ್ಟರಿಗೆ ಸಂಬಂಧಪಟ್ಟಂಗೆ ಸ್ಯಾಂಪಲ್ಸ್ ಟೆಸ್ಟ್ ಮಾಡಿದೀವಿ 780. ಸೊ ಅದರಲ್ಲಿ 46 ಪಾಸಿಟಿವ್ ಬಂದಿದೆ, 46 ಪಾಸಿಟಿವ್. ಇನ್ನು ಮಿಕ್ಕಿದ್ದು ಕೂಡ ಕೆಲವು ಬರ್ತಾ ಹೋಗ್ಬೋದು ಇನ್ನು ಮುಂದೆನು ಕೂಡ. ದೇಶದಲ್ಲಿ ಕೊರೋನಾ ಭೀತಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಎಲ್ಲಾ ದೇವಸ್ಥಾನದ ಬಾಗಿಲನ್ನು ಕೂಡ ಮುಚ್ಚಲಾಗಿದೆ. ಇದರಿಂದ ಅರ್ಚಕ ವೃತ್ತಿಯಲ್ಲಿರುವವರ ಸಂಕಷ್ಟ ಕೂಡ ಶುರುವಾಗ್ತಾ ಇದೆ. ಹೀಗಾಗಿ ಪ್ರತಿಷ್ಠಿತ ಜಾಹೀರಾತು ಏಜೆನ್ಸಿ ಆಡ್ಸಿಕ್ಸ್ ವತಿಯಿಂದ ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲಿ ದಿನಸಿ ವಸ್ತುಗಳು ಹಾಗೂ ಪೂಜಾ ಸಾಮಗ್ರಿಗಳ ಕಿಟ್ಗಳನ್ನು ಉಚಿತವಾಗಿ ಅರ್ಚಕರಿಗೆ ವಿತರಣೆ ಮಾಡಲಾಯಿತು. ಸುಮಾರು 150 ಹೆಚ್ಚು ಅರ್ಚಕರಿಗೆ ನಗರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಂಜಯ್ ರೆಡ್ಡಿ, ರಾಮಕೃಷ್ಣಗೌಡ ಹಾಗೂ ಆಡ್ಸಿಕ್ಸ್ ಜಾಹೀರಾತು ಏಜೆನ್ಸಿಯವರಾದ ಭಾಸ್ಕರ್ ರೆಡ್ಡಿ ತಂಡದವರಿಂದ 500 ಬೆಲೆ ಬಾಳುವಂತಹ ಪದಾರ್ಥಗಳು ಸೇರಿದಂತೆ ಪೂಜಾ ಸಾಮಗ್ರಿಗಳನ್ನು ಕೂಡ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಾಯಿತು. ಇಲ್ಲಿಗೆ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ